ನಾಗನ 12 ಆಯಾಮಗಳಿವೆ. 400 ಮೀಟರ್ ಉದ್ದದ ಹಾವಿನಂತಹ ದಿಣ್ಣೆ ಇದೆ. ಎಲ್ಲೆಲ್ಲಿ ಪ್ರತ್ಯಾಹಾರ ಆಯಿತು ಅಲ್ಲಿ ನಾಗ ಜೀವಂತವಾಯಿತು. ನಿಮ್ಮ ಆದಿಶೇಷ ಸುರುಳಿ ಬಿಚ್ಚಿ ಚಲಿಸಬೇಕು. ಪಂಚೇಂದ್ರಿಯಗಳನ್ನು ಮೀರಿದ ಅಂಶಗಳನ್ನು ತಿಳ್ಕೋಬೇಕಂದ್ರೆ ಎಲ್ಲಿ ಪಂಚೇಂದ್ರಿಯಗಳು ಸೋಲತ್ವೋ ಅಲ್ಲಿ ನಾಗನ ಕೆಲಸ ಆರಂಭವಾಗುತ್ತೆ. ನಾಗನ 12 ಆಯಾಮಗಳನ್ನು ನಮ್ಮಲ್ಲಿ ಪೂಜಿಸಲಾಗುತ್ತೆ. ಅವುಗಳು ಅನಂತ, ವಾಸುಕಿ, ಶೇಷ, ಪದ್ಮ, ಕಂಬಾಲ, ಕಾರ್ಕೋಟಕ, ಅಶ್ವತಾರ, ಧೃತರಾಷ್ಟ್ರ, ಸಂಕಪಾಲ, ಕಾಲಿಯ, ತಕ್ಷಕ ಅಂಡ್ ಪಿಂಗಾಳ. ಇವು 12 ಅಂಶಗಳು. ಈ 12 ಅಂಶಗಳು ಪಂಚಾಂಗದ 12 ಅಂಶಗಳಿಗೆ ಕೂಡ ಸಂಬಂಧಿಸಿದ್ದಾಗಿದೆ. ಜನರು ಅದರಲ್ಲಿ ನೋಡೋ ಗ್ರಹ ನಕ್ಷತ್ರ ಇತ್ಯಾದಿಗಳಿಗೆ ಜಗತ್ತಿನಾದ್ಯಂತ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ನೀವು ಕುರುಹುಗಳನ್ನು ನೋಡಬಹುದು. ಸಾಕ್ಷಿಗಳು, ಸಾಂಕೇತಿಕ ಸಾಕ್ಷಿಗಳು. ಜಗತ್ತಿನಾದ್ಯಂತ 20,000 ವರ್ಷಗಳಿಂದ ಈಚೆಗಿನ ಅನೇಕ ಕಲಾಕೃತಿಗಳು ಹೇಗೆ ಆ ಜನಾಂಗದವರ ಅತೀಂದ್ರಿಯ ಪಯಣದಲ್ಲಿ ಹಾವು ಒಂದು ಮುಖ್ಯ ಪಾತ್ರವನ್ನು ವಹಿಸಿತ್ತು ಅನ್ನೋದನ್ನು ತೋರಿಸುತ್ತೆ. ಅನೇಕ ದೇಶಗಳಲ್ಲಿ ರಷ್ಯಾದಿಂದ ಚೈನಾವರೆಗೆ, ಭಾರತ ಕೂಡ, ಆಫ್ರಿಕಾ, ಈಜಿಪ್ಟ್, ಗ್ರೀಸ್, ದಕ್ಷಿಣ ಮತ್ತು ಉತ್ತರ ಅಮೆರಿಕ ಎಲ್ಲ ಕಡೆ ಇದನ್ನ ಪ್ರತಿನಿಧಿಸುವಂತಹ ನಾಗಗಳ ಸಂಕೇತಗಳಿವೆ. ಉತ್ತರ ಅಮೆರಿಕಾದ ಒಹಾಯೋನಲ್ಲಿ 400 ಮೀಟರ್ ಉದ್ದದ ಹಾವಿನಂತಹ ದಿಣ್ಣೆ ಕಂಡು ಬಂದಿದೆ. ಒಂದು ದೊಡ್ಡ ಕುಳಿಯ ಮೇಲಕ್ಕೆ 400 ಮೀಟರ್ ಉದ್ದದ್ದು. ಆ ಕುಳಿ ಕ್ಷುದ್ರಗ್ರಹದ ಹೊಡೆತದಿಂದ ಅಥವಾ ಅನಿಲ ಸ್ಫೋಟದಿಂದ ಆಗಿರಬಹುದು ಅಂತಾರೆ, ನಮಗೆ ಗೊತ್ತಿಲ್ಲ ಹೇಗಾಯ್ತು ಅಂತ. ಆದರೆ ಮಣ್ಣಿನಿಂದಾದ 400 ಮೀಟರ್ ಉದ್ದದ ಹಾವಿನಂತಹ ರಚನೆ ಇದೆ, ದಿಣ್ಣೆ, ಸರ್ಪದಂತಹ ದಿಣ್ಣೆ. ಜಗತ್ತಿನಾದ್ಯಂತ ಅನೇಕ ಜನರು ಇದನ್ನು ತಿಳಿದುಕೊಂಡಿದ್ದು ಸಂಸ್ಕೃತಿಗಳ ಹರಡುವಿಕೆಯಿಂದ ಅಲ್ಲ, ಅದು ಕೂಡ ಆಗಿದೆ, ಆದರೆ ಆ ಕಾರಣದಿಂದ ಆಗಿದ್ದಲ್ಲ. ಜನರು ಪಂಚೇಂದ್ರಿಯಗಳನ್ನು ಮೀರಿ ಏನನ್ನೋ ಗ್ರಹಿಸಿದಾಗೆಲ್ಲ, ಜನರು ಕಣ್ಣು ಮುಚ್ಚಿ ಹೆಚ್ಚು ಸಮಯ ಕಳೆದಾಗೆಲ್ಲ ಮೂಲಭೂತವಾಗಿ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಪಂಚೇಂದ್ರಿಯಗಳನ್ನು ಬದಿಗಿರಿಸೋದು. ಎಲ್ಲೆಲ್ಲಿ ಪ್ರತ್ಯಾಹಾರ ಆಯಿತು, ಎಲ್ಲೆಲ್ಲಿ ಇಂದ್ರಿಯಗಳನ್ನು ಮೀರಲಾಯಿತು ಅಲ್ಲಿ ನಾಗ ಜೀವಂತವಾಯಿತು. ಅಲ್ಲಿ ಅವರು ನಮ್ಮಲ್ಲಿನ್ನೂ ಉಳಿದಿರುವ ವಿಕಸನಾತ್ಮಕ ಅವಶೇಷದ ಈ ಆಯಾಮದ ಮಹತ್ವವನ್ನು ಗುರುತಿಸಿದರು. ಹೇಗೆ ಅದನ್ನು ಸಕ್ರಿಯಗೊಳಿಸಬಹುದು, ಹೇಗೆ ಇಂದ್ರಿಯಗಳ ಮಿತಿಯನ್ನು ಮೀರಿ ನಮ್ಮ ವಿಕಸನಕ್ಕೆ ಒಂದು ಪ್ರಕ್ರಿಯೆಯಾಗಿಸಬಹುದು ಅಂತ ಗುರುತಿಸಿದರು. ಶಿವನ ಕುತ್ತಿಗೆಯಲ್ಲಿರುವ ಹಾವನ್ನ ವಾಸುಕಿ ಅಂತ ಕರೀತಾರೆ. ಆದರೆ ವಿಷ್ಣುವಿನ ಹಾವನ್ನ ಶೇಷ ಅಂತಾರೆ. ಇದು ನಿಮಗೆ ಗೊತ್ತಿಲ್ಲದಿದ್ರೆ ನೀವು ಆರಂಭಿಕ ಶಿಕ್ಷಣವನ್ನು ದಕ್ಷಿಣ ಭಾರತದ ಶಾಲೆಗಳಲ್ಲಿ ಸ್ಥಳೀಯ ಭಾಷೆಯಲ್ಲಿ ಮಾಡಿದರೆ, ತಮಿಳಲ್ಲಿ ಏನಂತಾರೆ ಗೊತ್ತಿಲ್ಲ, ಆದರೆ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಗಣಿತ ಕಲಿತಿದ್ರೆ ಅದರಲ್ಲಿ ಶೇಷ ಅಂದರೆ ಉಳಿದದ್ದು. ಗಣಿತದಲ್ಲಿ ಶೇಷ ಸಾಮಾನ್ಯ ಸಂಗತಿ, ಆ ಪದವನ್ನು ಇದಕ್ಕೆ ಬಳಸಿದ್ದಾರೆ. ಯಾಕಂದರೆ ಈ ಹಾವು ಅಥವಾ ನಾಗ ಶೇಷವನ್ನು ಪ್ರತಿನಿಧಿಸುತ್ತೆ. ಯಾವಾಗಲೂ ಏನು ಉಳಿದಿರುತ್ತೋ ಅದನ್ನ ಒಂದು ನಿರ್ದಿಷ್ಟ ಸೃಷ್ಟಿ ಕೊನೆಯಾದಾಗ ಒಂದಿಷ್ಟು ಅಂಶಗಳು ಉಳಿಯುತ್ತವೆ, ಒಂದು ರೀತಿ ಮೂಲ ಅಂಶ ಉಳಿಯುತ್ತೆ, ಅದು ಮತ್ತೊಮ್ಮೆ ಇನ್ನೊಂದು ಸೃಷ್ಟಿಯಾಗಿ ಚಿಗುರೊಡೆಯುತ್ತೆ. ಈ ಶೇಷನ ಮೇಲೆ ವಿಷ್ಣು ವಿಶ್ರಾಂತನಾಗುತ್ತಾನೆ. ಅಂದರೆ ಅವನು ವಿಶ್ರಾಂತಿಯಲ್ಲಿದ್ದಾಗ, ನಿರ್ವಹಿಸೋಕೆ ಸೃಷ್ಟಿ ಇಲ್ಲದಿದ್ದಾಗ ಅವನು ಶೇಷ ಅಂದರೆ ಉಳಿದಿದ್ದರ ಮೇಲೆ ವಿಶ್ರಾಂತನಾಗುತ್ತಾನೆ. ಆದಿಶೇಷ ಸುರುಳಿ ಬಿಚ್ಚಿದಾಗ ಕಾಲ ಮುಂದೆ ಸಾಗುತ್ತೆ.
ಇದು ಆ ಕುರಿತು ಪುರಾಣ ಕಥೆ. ಇದರರ್ಥ ಹಿಂದಿನ ಸೃಷ್ಟಿಯಿಂದ ಉಳಿದ ಶೇಷ ಭಾಗ ಹಾಗೆ ಇರುತ್ತೆ ಮತ್ತು ಅದು ಸುರುಳಿ ಬಿಚ್ಚಿದಾಗ ಇದನ್ನು ಆದಿಶೇಷ ಅಂತಾರೆ. ಯಾಕಂದರೆ ಮೊದಲ ಶೇಷ ಅದು ಹಾಗೆ ಇದೆ. ಅದು ಸುರುಳಿ ಬಿಚ್ಚೋದು ಅಂದರೆ ಇನ್ನೊಂದು ಸೃಷ್ಟಿ ಆರಂಭವಾಗೋದು. ಇದು ಜೀವನದ ಗಹನವಾದ ಅಂಶವನ್ನ ಸಾಂಕೇತಿಕ ರೀತಿಗಳಲ್ಲಿ ಅಭಿವ್ಯಕ್ತ ಮಾಡಿರೋದು. ನಾಗರ ಪಂಚಮಿ ಅಥವಾ ನಾಗಪಂಚಮಿ ಪ್ರತಿನಿಧಿಸೋದು ಇದನ್ನೇ. ಶ್ರಾವಣ ಮಾಸದ ಐದನೇ ದಿನ, ಈ ದಿನ ಬಹಳ ಮಹತ್ವವಾದ ದಿನ. ಭೌತಿಕತೆಯನ್ನು ಮೀರಿ, ಇಂದ್ರಿಯಗಳನ್ನು ಮೀರಿ ಜೀವನವನ್ನು ತಿಳಿಯೋಕೆ, ಗ್ರಹಿಸೋಕೆ ಬಯಸೋರಿಗೆ ಇದು ಕೇವಲ ಅನುಭವಿಸೋ ಬಗ್ಗೆ ಅಥವಾ ಜ್ಞಾನೋದಯ ಅಥವಾ ಮುಕ್ತಿಯ ಬಗ್ಗೆ ಅಲ್ಲ, ಇದು ತಿಳಿಯೋದರ ಬಗ್ಗೆ. ನೀವು ತಿಳಿಯೋಕೆ ಬಯಸಿದರೆ, ಎಲ್ಲರೂ ಅದನ್ನು ಬಯಸದೇ ಇರಬಹುದು, ಪರವಾಗಿಲ್ಲ. ಕೆಲವರು ಕೇವಲ ಮುಕ್ತವಾಗೋಕೆ ಬಯಸ್ತಾರೆ, ತಿಳಿಯೋಕೆ ಬಯಸಲ್ಲ, ಅದು ಪರವಾಗಿಲ್ಲ. ಆದರೆ ತಿಳಿದುಕೊಳ್ಳೋಕೆ ಬಯಸೋರಿಗೆ ನಿಮ್ಮೊಳಗಿನ ವಿಕಸನಾತ್ಮಕ ಶೇಷದ ಈ ಅಂಶ ತುಂಬ ತುಂಬ ಮುಖ್ಯ, ಇಲ್ಲಾಂದರೆ ಅದು ಕೆಲಸ ಮಾಡಲ್ಲ. ನೀವು ನಿಜವಾಗಿಯೂ ಆ ಸಂಕೇತವನ್ನು ನೆಚ್ಚಿಕೊಳ್ತೀರೋ ಇಲ್ವೋ, ಆದರೆ ಆಯಾಮನ ಉದ್ದೀಪಿಸಬೇಕು. ನಿಮ್ಮ ಆದಿಶೇಷ ಸುರುಳಿ ಬಿಚ್ಚಿ ಚಲಿಸಬೇಕು. ಪಂಚೇಂದ್ರಿಯಗಳನ್ನು ಮೀರಿದ, ಭೌತಿಕ ಸ್ವರೂಪವನ್ನು ಮೀರಿದ ಅಂಶಗಳನ್ನು ತಿಳ್ಕೊಳ್ಬೇಕಂದರೆ, ಐದು ಇಂದ್ರಿಯಗಳಿಂದ ಗ್ರಹಿಸಲಾಗದ ಆಯಾಮವನ್ನು ನಾಗ ಪ್ರತಿನಿಧಿಸುತ್ತೆ. ಈ ಕಾರಣದಿಂದಾಗಿ ಯೋಗ ಸಂಸ್ಕೃತಿಯಲ್ಲಿ ಗರಿಷ್ಠ ಮಟ್ಟದ ಗಮನವನ್ನು ನಾಗನಿಗೆ ನೀಡಲಾಗಿದೆ. ಆದಿಯೋಗಿ ತನ್ನ ಕುತ್ತಿಗೆಯಲ್ಲಿ ನಾಗನನ್ನು ಇಟ್ಟುಕೊಂಡಿದ್ದಾನೆ. ಯಾಕಂದರೆ ಇದು ಪ್ರತಿನಿಧಿಸೋದು ಇಂದ್ರಿಯಗಳು ಗ್ರಹಿಸಲಾಗದ್ದನ್ನು ಗ್ರಹಿಸೋಕೆ ಸಮರ್ಥರಾಗೋ ನಿಮ್ಮ ಆ ಸ್ಥಿತಿಯನ್ನ. ಎಲ್ಲಿ ಪಂಚೇಂದ್ರಿಯಗಳು ಸೋಲತ್ವೋ ಅಲ್ಲಿ ನಾಗನ ಕೆಲಸ ಆರಂಭವಾಗುತ್ತೆ.